ಇಂಥ ಸಂಗೀತಕ್ಕೆ ಖಡಕ್ಕಾಗಿ ವಾರ್ನಿಂಗನ್ನು ಕೊಡ್ತಾನೆ ಪ್ರತಾಪ್ ಅಂತಲೇ ಹೇಳ್ಬೋದು. ಇವರು ಆಡೋ ರೀತಿ ಆಟಗಳು ಆಡಿದರೆ ನಾನು ಇವತ್ತಿಗೆ ಫೈನಲ್ಸಲ್ಲಿ ನಾನೇ ಇರ್ತಿದ್ದೆ, ನನಗೆ ಗೊತ್ತಿದೆ. ನಾನು ಕಷ್ಟಪಟ್ಟು ಆಟಾಡಿದೆ ಆದರೆ ನನಗೆ ಸಿಗಲಿಲ್ಲ. ಆದರೆ ಅವ್ರು ಸಿಕ್ತದೆ ನಾನು ಹೊಟ್ಟೆ ಹೊರ್ಕೊಂಡು ಕೂಡ ಏನು ಇರ್ತಿಲ್ಲ. ಸಂಗೀತರ ಬುದ್ಧಿ ಹೇಗಿದೆ ಅಂತಂದರೆ ಅವರ ಕಾಲಕ್ಕೆ ತಕ್ಕನಾಗೆ, ಅಂದರೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿನ ಬಳಸ್ತಾರೆ. ಆಗ ಆ ವ್ಯಕ್ತಿಯಿಂದ ಏನಾದರೂ ಕೆಲಸ ಆಗಲ್ಲ, ಆಗೋದೇ ಇಲ್ಲ ಅಂತ ಗೊತ್ತಾಯಿತು ಅಂದರೆ ಆ ವ್ಯಕ್ತಿಯಿಂದ ಆಟೋಮೆಟಿಕ್ಕಾಗಿ ದೂರ ಆಗ್ತಾರೆ. ಒಂದು ರೀತಿಯಲ್ಲಿ ಅವ್ರದ್ದು ಸ್ವಾರ್ಥದ ಪ್ರಪಂಚವನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹೊರಗಡೆ ಸಹ ಅವರು ಹೀಗೆ ಇರ್ತಾರೆ. ಆ ಕಾರಣಕ್ಕಾಗಿ ನನಗೆ ಇವರ ಜೊತೆ ಫ್ರೆಂಡ್ಶಿಪ್ಪನ್ನು ಮುಂದುವರಿಸಲು ಕೂಡ ನನಗೆ ಯಾವುದೇ ಕಾರಣಕ್ಕೂ ನಂಗೆ ಇಷ್ಟನೂ ಇಲ್ಲ, ಇಚ್ಛೆನೂ ಇಲ್ಲ. ಇವರ ಜೊತೆ ನನಗೆ ಯಾವ ಫ್ರೆಂಡ್ಶಿಪ್ ಕೂಡ ಮುಂದುವರಿಸೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ. ಆ ಕಾರಣಕ್ಕಾಗಿ ನಾನು ಈ ನಿರ್ಧಾರವನ್ನು ನೇರವಾಗಿಯೇ ಸಂಗೀತವ್ರಿಗೆ ಹೇಳ್ತೀನಿ. ಸಂಗೀತವರು ಒಳಗೊಂದು ಹೊರಗೊಂದು ತುಂಬಾ ನಾಟಕೀಯ ಬದುಕನ್ನು ಬದುಕ್ತಾರೆ. ಅಂಥವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋದರೆ ಹೊರಗಡೆ ನಮಗೂ ಕೂಡ ಅಷ್ಟು ಒಳ್ಳೆಯ ಹೆಸರು ಇರೋದಿಲ್ಲ. ಆ ಕಾರಣಕ್ಕಾಗಿ ಇವರ ಸವಾಸನೆ ಬೇಡ ನನಗೆ ಅಂತ ಹೇಳಿ ಸಂಗೀತಕ್ಕೆ ಮುಖಕ್ಕೆ ಹೊಡೆದಂಗೆ ನೇರವಾಗಿ ಮಾತಾಡ್ತಾನೆ. ಯಾಕೆಂದರೆ ನನಗೆ ಫೈನಲ್ ಟಿಕೆಟ್ನಲ್ಲೇ ನನಗೆ ಗೊತ್ತಾಗೋಯಿತು ಅಣ್ಣ ಇವರ ಹಣೆ ಬರ ಅಂತ ಹೇಳಿ ಹೇಳ್ತಿದ್ದಾನೆ ಪ್ರತಾಪ್ ಅಂತಲೇ.